ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಟು ರಂಜಿತಾ ದುನಿಯಾ. ಸೊ ಇವತ್ತಿನ ವಿಡಿಯೋ ಅಂತೂ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ನೋಡಿ, ಇಲ್ಲಿ ನಾನು ತಲೆ ಸ್ನಾನ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಹೇರ್ ಕಟ್ ಮಾಡಿದ್ನಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೋಡಿ, ಲೇಯರ್ ಲೇಯರ್ ಲೇಯರ್, ಇವಾಗ ಗೊತ್ತಾಗುತ್ತಲ್ವ, ಲೇಯರ್ ಲೇಯರ್ ಸ್ನಾನ ಮಾಡ್ಕೊಂಡು ಬಂದರೆ ಗೊತ್ತಾಗುತ್ತೆ ನಿಮಗೆ. ಲೇಯರು ಸೆಟ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ, ಒಂಥರ ಕರ್ಲಿ ಕರ್ಲಿ ಥರನೂ. ಸೊ ಆ್ಯಂಡ್ ಸೊ ಮೈಸೂರಿಗೆ ಬಂದು ಆಲ್ಮೋಸ್ಟ್ 1 ವೀಕ್ ಆಯಿತು. ಸೊ ಇವಾಗ ಮಕ್ಕಳು ಪರವಾಗಿಲ್ಲ, ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಸ್ಟಾರ್ಟಿಂಗ್ 4 ಡೇಸ್ ಅಂತೂ ಕಂಟಿನ್ಯೂಸ್ ಆಗಿ ಅವರು ಏನು ಕ್ರ್ಯಾಂಕಿ ಥರ ಅನ್ನಿಸ್ತಾ ಇತ್ತು. ಸೊ ಇವಾಗ ಪರವಾಗಿಲ್ಲ, ಎಲ್ಲರೂ ಹೋಗ್ತಾ ಇದ್ರೆ ಮಿಂಗಲ್ ಆಗ್ತಾ ಇದ್ರೆ. ಸೊ ಹಾಗಾಗಿ ನಾನು ಮೈಸೂರು ಹೊರಗೆ ಹೋಗ್ದೆ, ನಾನು ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ 1.5 ಇಯರ್ಸ್ ಆಯಿತು. ಸೊ ಇವಾಗ ಮೈಸೂರಿಗೆ ಬಂದಿದ್ದೀನಿ. ಸೊ ಹಂಗಾಗಿ ನನ್ನ ಕೆಲವು ರೆಸ್ಟೋರೆಂಟ್ನ ಮಿಸ್ ಮಾಡ್ಕೋತೀನಿ ಡೆಫಿನೆಟ್ ಆಗಿ. ಸೊ ಲೆಮನ್ ಟ್ರೀ ಆಗಿರ್ಬೋದು, ಆ್ಯಂಡ್ ಬೇರೆ ತುಂಬ ಹೋಟೆಲ್ಗಳಿದೆ. ಸೊ ಅದರಲ್ಲಿ ನನಗೆ ಲೆಮನ್ ಟ್ರೀ ಇದು ಗ್ರಿಲ್ ಚಿಕನ್ ಅಂತೂ ತಿನ್ನಬೇಕು ಅಂತ ಅನಿಸ್ತಾ ಇದೆ, ಅದ್ರ ಜೊತೆಗೆ ಶವರ್ಮ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ಹಂಗಾಗಿ ಇವತ್ತು ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಇದ್ವಿ. ನನ್ನ ಹಸ್ಬೆಂಡ್ಗೂ ರಜೆ ಇತ್ತು, ಸೊ ಹಂಗಾಗಿ ಹೋಗೋಣ ಅಂದ್ಕೊಂಡು. ಸೊ ಅದ್ರ ಜೊತೆಗೆ ಸಂಜೆ ವಾಕಿಂಗ್ ಮಾಡ್ದಂಗೆ ಹೋಗೋಣ ಅಂತ ಆ ಥರ ಡಿಸೈಡ್ ಮಾಡಿದ್ವಿ. ಈ ಥರ ತಿರ್ಗಾಡ್ಕೊಂಡು ಬಂದರೆ ಮಕ್ಕಳಿಗೊಂದು ಚೇಂಜಸ್ ಅಂತ ಅನಿಸುತ್ತೆ. ಯಾರು ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕಾಗಲ್ಲ ಶುಕ್ರ ಮಾಡ್ತೀನಿ. ಸೊ ಡೆಫಿನೆಟ್ಟಾಗಿ ಈ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನಾನು ರೆಡಿ ಆಯಿತು. ಸೊ ಸಿಂಪಲಾಗಿ ಟೀ ಶರ್ಟ್ ಮತ್ತು ಜೀನ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಮಕ್ಕಳು ರೆಡಿ ಆಯಿತು. ಸೊ ಇನ್ನೇನು ಹೊರಡೋ ಟೈಮು, ಬನ್ನಿ ಹೊರಡೋಣ. ನನ್ನ ಮಕ್ಕಳು ಯಾವ ಥರ ರೆಡಿ ಆಗಿದ್ದಾರೆ ಅದನ್ನು ತೋರಿಸ್ತೀನಿ. ಬಬ್ಲು ಹೊರಗಡೆ ಹೋಗ್ತಾ ಇರೋದಲ್ಲ. ಮಕ್ಕಳಿಗೂ ಹೊರಗಡೆ ಹೋಗೋದಂದರೆ ತುಂಬಾ ಖುಷಿ. ಸೊ ಹಾಗಾಗಿ ಒಂದು ಪಾರ್ಕಿಗೆ ಒಂದು ರೌಂಡ್ ಹಂಗೆ ಹೋಗಿ ಅಲ್ಲಿ ಮಕ್ಕಳಿಗೋಸ್ಕರ ಆಟ ಆಡೋದು ಇಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಅದರಲ್ಲ ಒಂಚೂರು ಹುಟ್ಟಿ ಮಾಡ್ಕೊಂಡು ಥರ ಹೋಗೋಣ ಅಂತ ಪಾರ್ಕಿಗೆ ಬಂದಿದ್ದೀವಿ. ಬಟ್ ಪಾರ್ಕಲ್ಲಿ ಬಂದಾಗಂತೂ ಅಟೆನ್ಷನ್ ಅಂತೂ ಟ್ವಿನ್ಸ್ ಸಿಗಿದೆ ಒಂದು ಮಕ್ಕಳಿಗೆ ತುಂಬಾ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಬಂದು ಟ್ವಿನ್ಸ್ ಅಂತ ಕೇಳಿದಾಗ, ಅಲ್ಲಿ ಬ್ಲೆಸ್ಸಿಂಗ್ ಎಲ್ಲ ಮಾಡಿದಾಗ ಅಂತೂ ತುಂಬಾ ಖುಷಿ ಆಗುತ್ತೆ, ತುಂಬಾ ಬ್ಲೆಸ್ಡ್ ಅಂತ ಅನಿಸುತ್ತೆ ಮಾತ್ರ ನಮಗೆ. ವಿರಾಜ್ ಮತ್ತೆ ವಿಶ್ವಜಿತ್ ಇಲ್ಲ, ಇಬ್ರು ಗಂಡ ಮಕ್ಳೆ. ವಿರಾಜ್ ವಿಶ್ವಜಿತ್ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಲೆಕ್ಚರರು ಸಿಕ್ಕಿದ್ರು. ಸೊ ಅವ್ರನ್ನು ಗೊತ್ತಿದ್ದು ಮಾತಾಡ್ತಿದ್ದಾರೆ ಇಲ್ಲಿ. ಆ್ಯಂಡ್ ಅವರು ಇದೇ ಪಾರ್ಕಲ್ಲಿ ಓಡಾಡ್ತಾರೆ ಅಂತ ದಿನಾರು. ಸೊ ಹಂಗಾಗಿ ಮಾತಾಡಿಸ್ತಾ ಇದ್ದಾರೆ. ಆ್ಯಂಡ್ ರಿಟೈರ್ಡ್ ಆಗಿದ್ದಾರೆ, ಬಟ್ ಅಷ್ಟೇ ಒಳ್ಳೆ ಲೆಕ್ಚರ್ ಅಂತ ಅಂತಲೂ ಹೇಳ್ತಾ ಇತ್ತು. ಉಳಿಟ ಪೋಡಿಯನಮ್ಮ ಅವಳು ಒಂದು ಕೊಪ್ಪನ ಬರೀ ಕಾಣ.
ಇವಾಗ ಪಾರ್ಕ್ ಬಂದಿದೀವಿ. ಟೈಮ್ ಇವಾಗ 6:00 ಆಗಿದೆ. ಸೊ ಸುಸ್ತಾಗೋಯ್ತು. ಸೊ ನೆಕ್ಸ್ಟ್ ಆಲ್ರೆಡಿ ಇವಾಗ ಲೈಟ್ ಕೂಡ ಆಯ್ತು. ಸೊ ಹಂಗಾಗಿ ಹೊರಡ್ತಾ ಇದೀವಿ. ತುಂಬಾನೇ ಆಟ ಆಡಿದ್ರು, ಮಾತ್ರ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಪಾರ್ಕ್ ಎಲ್ಲ ಮುಗಿದ್ರೆ ಬಂದಿದ್ದೀವಿ. ನಾನು ಲೆಮನ್ ಟ್ರೀ ನಾನು ಮೈಸೂರಲ್ಲಿ ಇದ್ದಾಗ ಗ್ರಿಲ್ ಚಿಕನ್ ಅಂತೂ ತುಂಬಾ ಇಷ್ಟ ನನಗೆ. ಸೊ ಹಂಗಾಗಿ ಕಬ್ಬುಸ್ ಕೊಡ್ತಾರೆ ಗ್ರಿಲ್ ಚಿಕನ್, ಯಾವ ಅದನ್ನೆಲ್ಲ ಮಿಸ್ ಮಾಡ್ಕೋತಾ ಇದೆ ಮಂಗಳೂರಲ್ಲಿ. ಸೊ ಹಂಗಾಗಿ ಇವತ್ತು ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀವಿ ಇದರಲ್ಲಿ. ಆಯಿತು. ಸೊ ಇವಾಗ ಊಟ ಆದಮೇಲೆ ನನಗೆ ಸಾಮಾನ್ಯವಾಗಿ ಈ ಥರ ಸ್ವೀಟ್ ಬೀಡ ತಿನ್ನೋದಂದರೆ ತುಂಬಾ ಇಷ್ಟ, ಯಾಕಂದರೆ ಡೈಜೆಷನ್ ಆಗುತ್ತಲ್ಲ. ಸೊ ಹಂಗಾಗಿ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ನನಗಂತೂ ತುಂಬಾ ಮಿಸ್ ಮಾಡ್ಕೋತಾ ಇದೆ ಮಂಗಳೂರಲ್ಲಿ ಇದನ್ನ ಸ್ವೀಟ್ ಬೀಡನ. ಇಲ್ಲಾಂದ್ರೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಲೆಮನ್ ಟ್ರೀ, ಕುವೆಂಪು ನಗರ ಇದೆಯಲ್ಲ. ಸೊ ಅಲ್ಲಿರೋ ಲೆಮನ್ ಟ್ರೀ ಹೊರಗಡೆ ಈ ಥರ ತುಂಬ ಚೆನ್ನಾಗಿ ಸಿಗುತ್ತೆ. ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ. ಓಕೆ, ಮಳೆ ಬಂದಾಯ್ತು. ಸೊ ಮಕ್ಳು ಇವಾಗ ಟಿ ವಿ ನೋಡ್ತಾ ಇದ್ದಾರೆ. ಸೊ ನನಗೂ ಸುಸ್ತಾಗಿದೆ. ಸೊ ಮಲ್ಗಣ ಅಂತ. ಸೊ ಲೈಟಾಗಿ ಫುಡ್ ಎಲ್ಲ ತಿನ್ಕೊಂಡು ಬಂದಿರೋದ್ರಿಂದ ಏನಾಗ್ತಾ ಇಲ್ಲ. ನೋಡಿ ಅವ್ರು ಟಿ ವಿ ನೋಡ್ತಾ ಇದ್ದಾರೆ. ತುಂಬ ಕಡಿಮೆ ಈ ಥರ ಟಿ ವಿ ನೋಡೋದು, ತುಂಬ ಜಾಸ್ತಿ ಆದರೆ ತೋರಿಸಲ್ಲ. ಸೊ ಏನಾದರೂ ತುಂಬ ಹತ್ತಾಗ ಮಾತ್ರ ಈ ಥರ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದೀರಿ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆತು.